ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋ ಯಾವುದು ಅಂತ ನೋಡೋಣ ಇಮ್ಯುನಿಟಿ ಬೂಸ್ಟರ್ ಬೇವು ಹಾಗೂ ಕಲ್ಲು ಸಕ್ಕರೆಯನ್ನು ಬೆರೆಸಿ ತಿನ್ನೋದ್ರಿಂದ ಹಲವು ಲಾಭಗಳಿವೆ ಪಿ ಎಮ್ ಮೋದಿ ಕೂಡ ಈ ಉಪಾಯವನ್ನು ಅನುಸರಿಸುತ್ತಾರೆ ಅದು ಯಾವುದು ನಿಮಗೆ ಗೊತ್ತಾ ಬೇವು ಮತ್ತು ಕಲ್ಲು ಸಕ್ಕರೆ ಎರಡೂ ಆರೋಗ್ಯದ ದೃಷ್ಟಿಯಿಂದ ತುಂಬ ಲಾಭಕಾರಿಯಾಗಿವೆ ಇವುಗಳನ್ನು ವಿವಿಧ ರೋಗಗಳಿಗೆ ಔಷಧಿಯಾಗಿ ಬಳಸಲಾಗುತ್ತದೆ ಆದರೆ ಇವೆರಡರ ಸಂಯೋಜನೆ ಪವರ್ ಪ್ಯಾಕ್ ಯುಮಿನ್ ಬೂಸ್ಟರ್ ಆಗಿ ಕಾರ್ಯನಿರ್ವಹಿಸುತ್ತದೆ ಬೇವು ಕಲ್ಲು ಸಕ್ಕರೆ ಮಿಶ್ರಣ ತುಂಬ ಲಾಭಕಾರಿಯಾಗಿದೆ ಯುಮಿನ್ ಬೂಸ್ಟರ್ ರೀತಿಯಾಗಿ ಕಾರ್ಯನಿರ್ವಹಿಸುತ್ತದೆ ಪಿ ಎಂ ಮೋದಿ ಕೂಡ ಬೇವು ಹಾಗೂ ಕಲ್ಲು ಸಕ್ಕರೆಯನ್ನು ಸೇವಿಸುತ್ತಾರೆ ಸಾಮಾನ್ಯವಾಗಿ ಜನರು ಊಟ ಮಾಡಿದ ನಂತರ ಮೆಂತ್ಯದೊಂದಿಗೆ ಕಲ್ಲು ಸಕ್ಕರೆ ಕ್ಯೂಬ್ಗಳನ್ನು ತಿನ್ನುತ್ತಾರೆ ಇದರ ಹೊರತಾಗಿ ಸಕ್ಕರೆ ಕ್ಯೂಬ್ಗಳನ್ನು ಪ್ರಸಾದದ ರೂಪದಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ ಅಂತೆಯೇ ಬೇವು ಅದರ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಮತ್ತು ಪರಿಮಳದಿಂದಾಗಿ ಔಷಧಿ ಮತ್ತು ಆಹಾರ ಮತ್ತು ಚರ್ಮದ ಆರೈಕೆಯಲ್ಲಿ ಬಳಸಲಾಗುತ್ತದೆ ಆದರೆ ಇವೆರಡುಗಳನ್ನು ಒಟ್ಟಿಗೆ ಬೆರೆಸಿ ಸೇವಿಸಿದರೆ ಇವು ಅದ್ಭುತ ಲಾಭ ನೀಡುತ್ತವೆ ಎಂಬುದು ಬಹುತೇಕರಿಗೆ ತಿಳಿದಿಲ್ಲ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಇಮ್ಯೂನ್ ಅನ್ನು ಬೂಸ್ಟ್ ಮಾಡಲು ಬೇವು ಹಾಗೂ ಕಲ್ಲು ಸಕ್ಕರೆಯ ಕಾಂಬಿನೇಷನ್ ಅತ್ಯಂತ ಪರಿಣಾಮಕಾರಿಯಾಗಿದೆ ಹಾಗೆ ಪ್ರಧಾನಿ ಮೋದಿ ಕೂಡ ಬೇವು ಮತ್ತು ಕಲ್ಲು ಸಕ್ಕರೆಯನ್ನು ಸೇವಿಸುತ್ತಾರೆ ಈ ಹಿಂದಿನ ಪೋಸ್ಟ್ ಒಂದರಲ್ಲಿ ಹಂಚಿಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಬೇವು ಮತ್ತು ಸಕ್ಕರೆ ಕ್ಯೂಬ್ ಒಟ್ಟಿಗೆ ಬಳಸೋದ್ರಿಂದ ಆಗುವ ಪ್ರಯೋಜನಗಳ ಕುರಿತು ಮಾಹಿತಿ ನೀಡಿದ್ದರು ಅವರು ತಮ್ಮ ಪೋಸ್ಟ್ನಲ್ಲಿ ತಾವು ಬೇವಿನ ಎಲೆಗಳ ರಸ ಮತ್ತು ಅದರ ಗುರ್ಬೆಲನ್ನು ಸಕ್ಕರೆ ಕ್ಯೂಬ್ನೊಂದಿಗೆ ಸೇವಿಸುತ್ತಿದ್ದಾಗಿ ತಾವೇ ಸ್ವತಃ ಹೇಳಿಕೊಂಡಿದ್ದಾರೆ ಈ ಕಾರಣದಿಂದಾಗಿ ಪ್ರತಿರಕ್ಷಣಾ ವ್ಯವಸ್ಥೆಯು ತುಂಬ ಚೆನ್ನಾಗಿ ಇರುತ್ತದೆ ಮತ್ತು ದೇಹವು ಎಲ್ಲ ರೋಗಗಳ ವಿರುದ್ಧ ಹೋರಾಡುವ ಶಕ್ತಿಯನ್ನು ಪಡೆಯುತ್ತದೆ ಇದರ ಹೊರತಾಗಿ ಈ ಸಂಯೋಜನೆಯು ದೇಹದಲ್ಲಿ ಹಿಮೋಗ್ಲೋಬಿನ್ ಅನ್ನು ಹೆಚ್ಚಿಸುತ್ತದೆ ಈ ಕಾರಣದಿಂದಾಗಿ ಆಯಾಸ ದೌರ್ಬಲ್ಯ ರಕ್ತಹೀನತೆಯಂತಹ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಒಟ್ಟಾರೆಯಾಗಿ ಇದು ಒಂದು ಉತ್ತಮ ರೋಗ ನಿರೋಧಕ ಮನೆಮದ್ದಾಗಿದೆ ಬೇವಿನ ಕಡ್ಡಿಯನ್ನು ಹಲ್ಲು ಉಜ್ಜಲು ಕೂಡ ಬಳಸಲಾಗುತ್ತದೆ ಬೇವಿನ ಮರದ ವಿಶೇಷತೆ ಎಂದರೆ ಅದರ ಬೇರು ಎಲೆಗಳು ಗುರ್ಬೆಲ್ ಮತ್ತು ಮರದ ಕಟ್ಟಿಗೆ ಕೂಡ ತುಂಬ ಪ್ರಯೋಜನಕಾರಿಯಾಗಿದೆ ಅದರ ಕಡ್ಡಿಯನ್ನು ಹಲ್ಲು ಉಜ್ಜಲು ಕೂಡ ಬಳಕೆ ಮಾಡಲಾಗಿದೆ ಅಂದರೆ ಬೇವಿನ ಮರದ ಪ್ರತಿಯೊಂದು ಭಾಗವೂ ತುಂಬ ಉಪಯುಕ್ತವಾಗಿದೆ ಬೇವಿನ ಕಡ್ಡಿಯಿಂದ ಹಲ್ಲುಜ್ಜೋದ್ರಿಂದ ಹಲ್ಲುಗಳು ಬಲಿಷ್ಠಗೊಳ್ಳುತ್ತವೆ ಅನೇಕ ಉಪವಾಸದ ಸಂದರ್ಭಗಳಲ್ಲಿ ಸಾಮಾನ್ಯ ಟೂತ್ಪೇಸ್ಟ್ನಿಂದ ಬ್ರಷ್ ಮಾಡುವ ಬದಲು ಬೇವಿನ ಕಡ್ಡಿಯಿಂದ ಹಲ್ಲುಗಳನ್ನು ಉಜ್ಜಿಕೊಳ್ಳುವ ಸಲಹೆಗಳನ್ನು ನೀಡಲಾಗುತ್ತದೆ ಇದಕ್ಕೆ ಧಾರ್ಮಿಕ ಮಹತ್ವವೂ ಇದೆ ಅಂತೆಯೇ ಸಕ್ಕರೆ ಕ್ಯಾಂಡಿ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತೊಂದೆಡೆ ಸಕ್ಕರೆ ಕ್ಯಾಂಡಿ ತಿನ್ನುವುದು ಕೆಮ್ಮಿನಿಂದ ಪರಿಹಾರ ಸಿಗುತ್ತದೆ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟವಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಥ್ಯಾಂಕ್ ಯು ಬಾಯ್